ತುಮಕೂರಿನಲ್ಲಿ ರಾಜ್ಯ ಗೃಹ ಸಚಿವರು, ಕೊರಟಗೆರೆ ಕ್ಷೇತ್ರದ ಶಾಸಕರು ಹಾಗೂ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳೂ ಆದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ದಿಪೂರಿನ ದೇವರಾಜು ಅರಸು ಬಡಾವಣೆಯಲ್ಲಿ ಅಂಗನವಾಡಿಯಲ್ಲಿ ಆಚರಿಸಲಾಯಿತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್, ನಾನು ನಿಮ್ಮ MJ. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾದ NK ನಿಧಿಕುಮಾರ್ ನೇತೃತ್ವದಲ್ಲಿ ಅಂಗನವಾಡಿ ಮಕ್ಕಳಿಗೆ ಸಿಹಿ ತಿನಿಸು, ಬಿಸ್ಕೆಟ್ ನೀಡಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 73ನೇ ಜನ್ಮದಿನಾಚರಣೆಯನ್ನು ಆಚರಿಸಿದರು. ಈ ವೇಳೆಯಲ್ಲಿ ಅಖಿಲ ಭಾರತ ಡಾಕ್ಟರ್ BR ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದರ್ಶನ್, ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷ ನಾರಾಯಣ್, ಉಪಾಧ್ಯಕ್ಷ ಟೈಲರ್ ಜಗದೀಶ್, ನಗರಾಧ್ಯಕ್ಷ ಶ್ರೀನಿವಾಸ್ DR, ಪದಾಧಿಕಾರಿಗಳಾದ ಹನುಮಂತರಾಜು ಆಟೋ, ಹನುಮನರಸಯ್ಯ, ಗಿರೀಶ್, ಜಗದೀಶ್, ರಂಗದಾಮಯ್ಯ, ಕುಮಾರ್, ನರಸಿಂಹ, ಪ್ರದೀಪ್, ಜಿಲ್ಲಾ ಕಾರ್ಯದರ್ಶಿ ಸಿದ್ದಲಿಂಗಯ್ಯ, ಅಂಗನವಾಡಿ ಸಿಬ್ಬಂದಿಗಳಾದ ಪರ್ವಿನ್, ಕಾಂತಮಣಿ, ಚಂದ್ರಕಲಾ, ಉಮಾ, ಪವಿತ್ರ, ಗೀತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಏನು ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 73ನೇ ಜನ್ಮದಿನೋತ್ಸವ ಅಂಗವಾಗಿ ಏನು ದಿಬ್ಬೂರಿನ ದೇವರಾಜ ಅರಸು ಬಡಾವಣೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳೊಂದಿಗೆ ಸಿಹಿ ಹಂಚಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಸರಳವಾಗಿ ಆಚರಿಸಿದ್ದೀವಿ. ಏನು ನಮ್ಮ ಜನಾಂಗದ ನಾಯಕ ಈ ತುಮಕೂರು ಜಿಲ್ಲೆಯ ಒಬ್ಬ ಉತ್ತಂಗ ಸಿಗರೇರಿದ ಮಾಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರವರ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ನಾವು ಆಶೀರ್ವಿಸುತ್ತಾ ಈ ನಮ್ಮ ಗ್ರಾಮದ ಮಕ್ಕಳಲ್ಲಿ ಯಾರಾದರೂ ಇನ್ನೊಬ್ಬರು ಡಾಕ್ಟರ್ ಜಿ ಪರಮೇಶ್ವರ್ ಆಗಲಿ ಎಂದು ಈ ಜನ್ಮದಿನ ಆಚರಿಸುವ ಮೂಲಕ ಏನು ವಿಶೇಷವಾಗಿ ನಾವು ಇವತ್ತು ಡಾಕ್ಟರ್ ಜಿ ಭಗವನವನ್ನು ಆಚರಿಸುವ ಮೂಲಕ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ ಅಭಿವೃದ್ಧಿ ಆಶಿಸಿಕೊಟ್ಟು ಒಂದು ರಾಜಕೀಯದಲ್ಲಿ ಉದ್ಯಮ ಬೇರೆ ಅಂತ ಈ ಮೂಲಕ ಆಶಿಸುತ್ತಾ ನಮ್ಮ ಸಮಿತಿ ವತಿಯಿಂದ ಎಲ್ಲ ಏನು ಈ ನಮ್ಮ ಚಿಕ್ಕ ಮಕ್ಕಳು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಒಂದು ಒಳ್ಳೆ ಸೌಜನ್ಯದ ವ್ಯಕ್ತಿಯಾಗಿ ಮುಂದೆ ಬೆಳೆಯಲಿ ಅಂತ ನಾವು ಆಶಿಸುತ್ತಾ ಏನು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರವರ ಹುಟ್ಟುಹಬ್ಬವನ್ನು ಈ ಮಕ್ಕಳೊಂದಿಗೆ ಆಚರಿಸಿ ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವುದರ ಮೂಲಕ ಅವರು ಇನ್ನೂ ರಾಜಕಾರಣದಲ್ಲಿ ಒಳ್ಳೆಯ ಉನ್ನತ ಸ್ಥಾನಮಾನ ಪಡೀಲಿ ಅಂತ ನಾವು ಆಶಿಸುತ್ತಾ ಈ ದಿನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾರೆ. ಕರ್ನಾಟಕದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಜನ್ಮದಿನದ ಈ ಮಕ್ಕಳೊಂದಿಗೆ ಆಚರಿಸಲು ತುಂಬ ಸಂತೋಷ ಆಗ್ತದೆ. ನಮ್ಮ ಗ್ರಾಮದಲ್ಲಿ ಇನ್ನೊಬ್ಬ ಪರಮೇಶ್ವರ್ ಮಕ್ಕಳಲ್ಲಿ ಕಾಣ್ತಾ ಇದ್ದೀವಿ ನಾವು. ಈ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಇನ್ನೊಂದು ನಮ್ಮ ಜನಾಂಗದ ನೀರಾಗಿ ಉತ್ತೀರ್ಣ ನಮ್ಮ ಕರ್ನಾಟಕದ ಹೆಸರಾಗಿ ಅಂತೇಳಿ ನಾವು ಕೇಳ್ಕೊಂತೀವಿ. ಈಗ ನಮ್ಮ ಜನಾಂಗದ ಜನನಾಯಕ ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯ ನಾಯಕ, ಒಬ್ಬ ಕಪ್ಪು ಚುಕ್ಕೆಯಿಂದ ರಾಜಕಾರಣಿಯಿಂದ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಎಲ್ಲಾದ್ರೂ ನಮ್ಮ ಅಣ್ಣ ಅಂತ ಹೇಳ್ಕೊಂತೀವಿ, ನಮ್ಮ ಮಾವ ಅಂತ ಹೇಳಿ, ನಮ್ಮ ಬಂಧು ಅಂತ ಹೇಳ್ಕೊಂತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂಥ ರಾಜಕಾರಣಿ ಮತ್ತೆ ನಮಗೆಲ್ಲೂ ಸಿಗಲ್ಲ. ಅವರ ತಲೆಮಾರಿಗೆ ಈ ಮಕ್ಕಳಲ್ಲಿ ಯಾರನ್ನೊಬ್ಬರು ಪರಮೇಶ್ವರ ಆಗಿ ಮುಂದುವರಿ ಅಂತ ನಾವು ಈ ಮಕ್ಕಳೊಂದಿಗೆ ಈ ಸಹಜ ಸರಳವಾಗಿ ಜನ್ಮದಿನವನ್ನು ಆಚರಿಸ್ಕೊಂತ ಇದ್ದೀವಿ. ಆದ್ದರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಸೆಯ ನಮ್ಮ ಜನಾಂಗದ ಒತ್ತಡ ಒಂದು ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಮಕ್ಕಳಿಗೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ದಿನದಲ್ಲಿ ಕಾಣೋಣ ಅಂತ ಹೇಳಿ ನನ್ನ ಎರಡು ಮಾತು ಹೇಳಿ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯಿಂದ ಈ ಜನ್ಮದಿನ ಅನುಕೂಲಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನ ಶುಭಾಶಯ ಕೊಡ್ತಾ ನನ್ನ ಎರಡು ಮಾತು ಹೇಳ್ತೀನಿ.